ಓಕೆ, ಈ ನಡುವೆ ಬಿಜೆಪಿ ಸರ್ಕಾರದ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಆರ್ಎಸ್ಎಸ್ ತತ್ವದಂತೆ ಮೋದಿ ಸರ್ಕಾರ ನಡೀತಾ ಇದೆ. ಆರ್ಎಸ್ಎಸ್ ಸಂವಿಧಾನ ವಿರೋಧಿ ಮನಸ್ಥಿತಿ ಹೊಂದಿದೆ. 400 ಸ್ಥಾನ ಕೊಡಿ ಅಂತ ಮೋದಿ ಕೇಳ್ತಾ ಇದ್ದಾರೆ. ಮತ್ತೆ ಮೋದಿ ಸರ್ಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸ್ತಾರೆ, ಎಚ್ಚರ. ಬಿಜೆಪಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ದಲಿತರ ಪರ ಇರುತ್ತೆ. ಹಂತ ಹಂತವಾಗಿ ಮೀಸಲಾತಿ ತೆಗೆಯುವ ಹುನ್ನಾರವನ್ನು ಬಿಜೆಪಿ ಮಾಡ್ತಾ ಇದೆ. ಆರ್ಎಸ್ಎಸ್ ಯಾವಾಗಲೂ ಮೀಸಲಾತಿ ವಿರುದ್ಧ ಅಂತ ಯತೀಂದ್ರ ಅವರು ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರ ಇದೆಲ್ಲ ಬಿಜೆಪಿ ಪಕ್ಷ, ಇದೊಂದು ರಾಜಕೀಯ ಮುಖವಾಗಿದೆ. ಈ ಪಕ್ಷದ ಹಿಂದೆ ಇರೋ ನಿಜವಾದ ಉದ್ದೇಶ